ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನಾವು ನೋಡೋ ಚಿತ್ರ ಯಾವುದು ಅಂತಂದ್ರೆ ಮಿಡ್ ನೈಟ್ ಎಫ್ ಎಂ. ಈ ಚಿತ್ರವು 2010ರಲ್ಲಿ ತೆರೆಗೊಂಡಿದೆ. ಇದು ಸೌತ್ ಕೊರಿಯನ್ ಆಕ್ಷನ್ ಥ್ರಿಲ್ಲರ್ ಚಿತ್ರ. ಈ ಚಿತ್ರದಲ್ಲಿ ಒಬ್ಬ ಇರ್ತಾನೆ, ಇವನನ್ನ ಹೀರೋ ಅಂತ ಹೇಳೋದಾ ಅಥವಾ ಸೈಕೋ ಅಂತ ಹೇಳೋದಾ ಅಂತಾನೆ ಗೊತ್ತಾಗ್ತಿಲ್ಲ. ಇವನು ಏನೆಲ್ಲ ಮಾಡ್ತಾನೆ ಅನ್ನೋದೇ ಈ ಚಿತ್ರದ ಒಂದು ಸಾಲಿನ ವಿಶ್ಲೇಷಣೆ. ಬನ್ನಿ ಚಿತ್ರದ ಒಳಗಡೆ ಹೋಗೋಣ. ಈ ಚಿತ್ರದ ಮೊದಲನೇ ದೃಶ್ಯದಲ್ಲಿ ಒಂದು ವಾಯ್ಸ್ ಓವರ್ ಕೇಳತ್ತೆ. ಅದೇನಂತಂದ್ರೆ, ಒಬ್ಬ ಸೈಕೋ ಕಿಲ್ಲರ್ ಯಾರೆಲ್ಲ ತಪ್ಪು ಮಾಡ್ತಿದಾರೋ ಅವರನ್ನ ಹಿಡಿದು ಕೊಲೆ ಮಾಡ್ತಾನೆ. ಅದೇ ಸಮಯದಲ್ಲಿ ಮತ್ತೊಂದು ಕಡೆ ಯಾರೋ ಒಬ್ಬ ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಅವಳನ್ನ ಕೊಲೆ ಮಾಡ್ತಾನೆ. ಇದರ ಮುಂದಿನ ದೃಶ್ಯದಲ್ಲಿ ಈ ಚಿತ್ರದ ಹೀರೋಯಿನ್ನ ತೋರಿಸ್ತಾರೆ. ಇಲ್ಲಿ ಒಂದು ಸೆಂಡ್ ಆಫ್ ಪಾರ್ಟಿ ನಡೀತಿರತ್ತೆ. ಎಲ್ಲರೂ ಅವಳನ್ನ ಹೊಗಳ್ತಿರ್ತಾರೆ. ಒಂದು ಚಿಕ್ಕ ಚಾನೆಲ್ನಲ್ಲಿ ನ್ಯೂಸ್ ರಿಪೋರ್ಟರ್ ಆಗಿ ಕೆಲಸ ಮಾಡಿ ಅವಳ ಕೆರಿಯರ್ನ ಸ್ಟಾರ್ಟ್ ಮಾಡಿರ್ತಾಳೆ. ಈಗ ಮಿಡ್ ನೈಟ್ನಲ್ಲಿ ಬರುವಂತಹ ಎಫ್ ಎಂನಲ್ಲಿ ಆರ್ಜೆ ಆಗಿ ಕೆಲಸ ಮಾಡ್ತಿರ್ತಾಳೆ. ಇವತ್ತು ಆ ಕೆಲಸದಲ್ಲಿ ಅವಳ ಕೊನೆಯ ದಿನ ಆಗಿರತ್ತೆ. ಈ ಕೆಲಸವನ್ನ ಯಾಕೆ ಇವಳು ಬಿಡ್ತಾಳೆ ಅಂತಂದ್ರೆ, ಅವರ ಮಗಳಿಗೆ ಹಾರ್ಟ್ ಆಪರೇಷನ್ ಮಾಡೋದಿದೆ. ಅದರಿಂದಾಗಿ ಅವಳು US ಹೋಗ್ಬೇಕು. ಈ ಸ್ಥಳದಲ್ಲಿ ಸರಿಯಾದ ಫೆಸಿಲಿಟಿ ಇಲ್ಲ ಅಂತ ಹೇಳಿ US ಹೋಗಿ ಟ್ರೀಟ್ಮೆಂಟ್ನ ತಗೊಳ್ಬೇಕು ಅಂತ ಹೇಳಿ ಆ ಕೆಲಸಕ್ಕೆ ರಿಸೈನ್ ಮಾಡ್ತಾಳೆ. ಅಲ್ಲಿರುವಂತಹ ಎಲ್ಲರೂ ಇವಳನ್ನ ಮಿಸ್ ಮಾಡ್ತಿದೀವಿ ಅಂತ ಫೀಲ್ ಮಾಡ್ತಾರೆ. ಆದ್ರೆ ಆ ಹೆಡ್ ಮಾತ್ರ ಇವಳನ್ನ ನೋಡಿ ಕೋಪಗೊಳ್ತಾನೆ. ಯಾಕೆ ಅಂತ ಕೇಳಿದಾಗ, ಮತ್ತೆ ಈ ಕೆಲಸಕ್ಕೆ ಬಂದ್ರೆ ನಿನ್ನ ನಾನು ಸೇರ್ಸ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಯಾವಾಗ್ಲೂ FM ನಾನೇ ತಾನೇ ಸಾಂಗ್ಸ್ನ ಸೆಲೆಕ್ಟ್ ಮಾಡೋದು, ಈಗ ನೀನು ಹೊಸದಾಗಿ ಲಿಸ್ಟ್ನ ಕೊಟ್ಟಿದ್ಯಾ ಅಂತ ಹೇಳಿ ಅವಳಿಗೆ ಬೈತಾರೆ. ಆಗ ಅವಳು ನಾನು ಆ ಥರ ಮಾಡಿಲ್ಲ ಅಂತ ಹೇಳ್ತಾಳೆ. ಈ ಹೆಡ್ ಅಲ್ಲಿಂದ ಕೋಪಿಸ್ಕೊಂಡು ಹೊರಟೋಗ್ತಾನೆ. ಮತ್ತೊಂದು ಕಡೆ ಹೀರೋಯಿನ್ ಸಿಸ್ಟರ್ನ ತೋರಿಸ್ತಾರೆ. ಇವತ್ತು ಅವಳ ಕೊನೆಯ ದಿನ ಆಗಿರೋದ್ರಿಂದ ಅವಳ ಮಗಳನ್ನ ನೋಡ್ಕೊಳ್ಳೋಕೆ ಇವರ ಸಿಸ್ಟರ್ನ ಬರೋಕೆ ಹೇಳಿರ್ತಾರೆ. ಹೀರೋಯಿನ್ ಆಫೀಸ್ಗೆ ಹೋಗ್ಬೇಕಾದ್ರೆ ಅವರ ಮಗಳ ಹತ್ರ ಮಾತಾಡ್ತಾರೆ, ನಾಳೆ ನಾವು US ಹೋಗ್ತಿದ್ದೀವಿ, ಅದರಿಂದಾಗಿ ನೀನು ಬೇಗ ಮಲ್ಗು ಅಂತ ಹೇಳ್ತಾರೆ. ಅವಳಿಗೆ ಮಾತಾಡೋಕೆ ಆಗದೆ ಇರೋದ್ರಿಂದ ಮೊಬೈಲ್ನಲ್ಲಿ ಒಂದು ಟಚ್ ಮಾಡಿದ್ರೆ ನೋ ಅಂತ, 3 ಬಾರಿ ಟಚ್ ಮಾಡಿದ್ರೆ ಓಕೆ ಅಂತ ಇವರು ಸಂಭಾಷಣೆಯನ್ನ ಮಾಡ್ತಾರೆ. ಇಲ್ಲಿ ಹೀರೋಯಿನ್ ಫ್ರೆಂಡ್ ಬರ್ತಾರೆ. ಇವರು ಕಾರ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲೊಂದು ಆಕ್ಸಿಡೆಂಟ್ ನಡೆಯತ್ತೆ. ಹೊರಗಡೆ ಒಬ್ಬ ಒಂದು ಹುಡುಗಿಯನ್ನ ಹೊಡೆದು ಎಳ್ಕೊಂಡು ಹೋಗ್ತಿರ್ತಾನೆ. ಇದನ್ನ ನೋಡಿ ಹೀರೋಯಿನ್ ಫ್ರೆಂಡ್, ಬಾ ಅದೇನು ಅಂತ ನಾವು ನೋಡೋಣ ಅಂತ ಕರೀತಾಳೆ. ಇಲ್ಲ, ನಾವು ಇದಕ್ಕೆಲ್ಲ ಇನ್ವಾಲ್ವ್ ಆಗಬಾರ್ದು, ನಾವು ತೊಂದರೆಗೆ ಸಿಕ್ಕಾಕೊಳ್ತೀವಿ ಅಂತ ಹೇಳಿ ಹೀರೋಯಿನ್ ಹೇಳ್ತಾಳೆ. ಆ ಸ್ಥಳದಲ್ಲೇ ಇವರು ಕ್ಯಾಬ್ನ ಸ್ಟಾಪ್ ಮಾಡಿ ಅಲ್ಲಿಂದಾನೇ ನಡ್ಕೊಂಡು ಹೋಗ್ತಾರೆ. ಈ ಕಡೆ ಮತ್ತೊಂದು ದೃಶ್ಯದಲ್ಲಿ ಹೆಡ್ ಒಂದು ಹುಡುಗಿಗೆ ಕಾಲ್ ಮಾಡ್ತಾರೆ. ಅದು ಯಾರು ಅಂತಂದ್ರೆ, ಈ ಹೀರೋಯಿನ್ನ ಸ್ಥಳಕ್ಕೆ ರಿಪ್ಲೇಸ್ಮೆಂಟ್ ಆಗಿರುವಂತಹ ಹುಡುಗಿ. ಅವಳಿಗೆ ಕಾಲ್ ಮಾಡಿದ್ರು ಫೋನ್ನ ತೆಗಿತಿಲ್ಲ, ಮತ್ತೆ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಿಲ್ಲ. ಇದರಿಂದಾಗಿ ಈ ಹೆಡ್ ತುಂಬಾನೇ ಕೋಪಗೊಳ್ತಾನೆ. ಈಗ ಹೀರೋಯಿನ್ ಸಿಸ್ಟರ್ನ ತೋರಿಸ್ತಾರೆ. ಇವಳು ಫ್ಯಾಷನ್ ಡಿಸೈನಿಂಗ್ ಕೆಲಸನ ಮಾಡ್ತಿರ್ತಾಳೆ. ಇವಳಿಗೂ ಕೂಡ ಒಂದು ಚಿಕ್ಕ ಹುಡುಗಿ ಇರ್ತಾರೆ. ಇವಳನ್ನ ಹಾಗೆ ಇವಳ ಅಕ್ಕನ ಮಗಳನ್ನ ಮಲಗಿಸ್ತಾರೆ. ಈಗ ಹೀರೋಯಿನ್ ಅವರ ಆಫೀಸ್ಗೆ ರೀಚ್ ಆಗ್ತಾರೆ. ಅಲ್ಲಿ ಇವಳ ಒಬ್ಬ ಫ್ಯಾನ್ ಬಂದಿರ್ತಾರೆ. ಅವರನ್ನ ನೋಡಿದ್ರೆ ಇವಳಿಗೆ ಇಷ್ಟಾನೇ ಆಗೋಲ್ಲ. ಅದರಿಂದಾಗಿ ಇವಳ ಫ್ರೆಂಡ್ನ ಕರೆದು ಅವರನ್ನ ಇಲ್ಲಿಂದ ಹೊರಗಡೆ ಕಳಿಸು ಅಂತ ಹೇಳ್ತಾಳೆ. ಅವಳು ಕೂಡ ಹೋಗಿ ಹೇಳ್ತಾಳೆ. ಆದ್ರೆ ಅವರು ಹೊರಗಡೆ ಹೋಗದೆ ಅಲ್ಲೇ ಕೂತಿರ್ತಾರೆ. ಹೀರೋಯಿನ್ ಫ್ಯಾನ್ಸ್ ಕಡೆಯಿಂದ ಇವಳಿಗೆ ಬಂದಂತಹ ಲೆಟರ್ಸ್ನ ಓದ್ತಿರ್ತಾಳೆ. ಈ ಕಡೆ ಇವರ ಸಿಸ್ಟರ್ ಫ್ಯಾಷನ್ ಡಿಸೈನಿಂಗ್ ಕೆಲಸವನ್ನ ಮಾಡ್ತಿರ್ತಾರೆ. ಇವರ ಮನೆಗೆ ಯಾರೋ ಒಬ್ರು ಬರೋ ತರ ಕಾಣತ್ತೆ. ಆಗ ಹೀರೋಯಿನ್ನ ಮಗಳು ಎದ್ದು ಬಂದು ಯಾರು ಅಂತ ನೋಡ್ತಾಳೆ. ಇವಳು ಹೆದರುಕೊಂಡು ಯಾರೋ ಬಂದಿದ್ದಾರೆ ಅಂತ ಹೇಳಿ ಕಿರ್ಚೋಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಇವಳಿಗೆ ಮಾತು ಬರದ ಕಾರಣ ಕಿರ್ಚೋಕೆ ಆಗೋಲ್ಲ. ಕೊನೆಗೆ ಹೇಗೋ ಹೀರೋಯಿನ್ನ ಸಿಸ್ಟರ್ ಹೊರಗಡೆ ಬರ್ತಾರೆ. ಆ ವಿಲನ್ ಅವಳ ಕಾಲಿಗೆ ಒಂದೇ ಏಟನ್ನ ಹಾಕಿ ಒಂದು ಚೇರ್ನಲ್ಲಿ ಕಟ್ಟಿ ಹಾಕ್ತಾನೆ. ಹೀರೋಯಿನ್ನ ಮಗಳು ಅಲ್ಲಿಂದ ತಪ್ಪಿಸ್ಕೊಂಡು ಒಂದು ಜಾಗದಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾಳೆ. ಈ ಕಡೆ ಹೀರೋಯಿನ್ ಅವಳ FM ಕೆಲಸವನ್ನ ಶುರು ಮಾಡ್ತಾಳೆ.
ಇದನ್ನ ಈ ವಿಲನ್ ಕೂಡ ಕೇಳ್ತಾನೆ. ಇವತ್ತು ಅವಳ ಕೊನೆಯ ದಿನ ಅಲ್ವಾ, ಆ ಫೇರ್ವೆಲ್ ಬಗ್ಗೆ ಇವಳು ಮಾತಾಡ್ತಿರ್ತಾಳೆ. ಅದೇ ಸಮಯದಲ್ಲಿ ಇವರ ಮನೆಯಿಂದ ಫೋನ್ ಬರತ್ತೆ. ಶೋ ಲೈವ್ ನಲ್ಲಿ ನಡೀತಿರೋದ್ರಿಂದ ಇವಳು ಫೋನ್ ನ ಪಿಕ್ ಮಾಡೋಕೆ ಆಗೋಲ್ಲ. ಅದರಿಂದಾಗಿ ಒಂದು ಸಾಂಗ್ ನ ಹಾಕಿ ಅಲ್ಲಿಂದ ಎದ್ದು ಬರ್ತಾಳೆ. ಕಾಲ್ ಮಾಡಿ ನೋಡಿದ್ರೆ ಅವರ ಸಿಸ್ಟರ್ಗೆ ಬದಲಾಗಿ ಈ ವಿಲನ್ ಮಾತಾಡ್ತಾನೆ. ನಾನು ನಿನ್ಗೆ ಒಂದು ಫ್ಯಾಕ್ಸ್ ನ ಕಳ್ಸಿದೀನಿ, ಅದರಲ್ಲಿರುವಂತಹ ಸಾಂಗ್ಸ್ ನ ನೀನು ಪ್ಲೇ ಮಾಡಿಲ್ಲ ಅಂತಂದ್ರೆ ನಿನ್ನ ಫ್ಯಾಮಿಲಿಯಲ್ಲಿರೋರ್ನ ಒಬ್ಬೊಬ್ಬರನ್ನಾಗಿ ನಾನು ಕೊಲ್ತೀನಿ ಅಂತ ಹೇಳ್ತಾನೆ. ಇದನ್ನ ಇವಳು ನಂಬೋದೇ ಇಲ್ಲ. ಅದರಿಂದಾಗಿ ಪೊಲೀಸ್ಗೆ ಕರೆ ಮಾಡಿ ದಯವಿಟ್ಟು ನನ್ನ ಮನೆಗೆ ಹೋಗಿ ಚೆಕ್ ಮಾಡ್ತೀರಾ ಪ್ಲೀಸ್ ಅಂತ ಹೇಳಿ ಅವಳ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಶೋನ ಶುರು ಮಾಡ್ತಾಳೆ. ಈ ಕಡೆ ವಿಲನ್ ಹೀರೋಯಿನ್ ಸಿಸ್ಟರ್ನ ಮಗಳನ್ನ ಕರ್ಕೊಂಡು ಬಂದು ಕಟ್ಟಿ ಹಾಕ್ತಾನೆ. ಸಿಸ್ಟರ್ ಹತ್ರ ಬಂದು ಹೀರೋಯಿನ್ನ ಮಗಳು ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹಾಸ್ಪಿಟಲ್ನಲ್ಲಿ ಇದ್ದಾಳೆ ಅಂತ ಹೇಳಿ ಸುಳ್ಳು ಹೇಳ್ತಾಳೆ. ಈ ಕಡೆ ಇವಳು ಶೋ ಮಾಡಬೇಕಾದ್ರೆ ಸಡನ್ ಆಗಿ ಒಂದು ಫೋನ್ ರಿಂಗ್ ಆಗೋ ಶಬ್ದ ಕೇಳತ್ತೆ. ಎಲ್ಲಿ ಅಂತ ಹುಡುಕಿದ್ರೆ ಫ್ಯಾನ್ಸ್ ಎಲ್ಲ ಗಿಫ್ಟ್ನ ಕಳಿಸಿರ್ತಾರೆ ಅಲ್ವಾ, ಅದರಲ್ಲಿರುವಂತಹ ಒಂದು ಬಾಕ್ಸ್ನಲ್ಲಿ ಮೊಬೈಲ್ ರಿಂಗ್ ಆಗ್ತಿರತ್ತೆ. ಅದನ್ನ ಓಪನ್ ಮಾಡಿ ನೋಡಿದ್ರೆ ಒಂದು ವಿಡಿಯೋ ಕಾಲ್ ಬರತ್ತೆ. ಅದು ವಿಲನೇ ಆಗಿರ್ತಾನೆ. ಹೀರೋಯಿನ್ ಪೊಲೀಸ್ಗೆ ಕರೆ ಮಾಡಿ ಇನ್ಫಾರ್ಮ್ ಮಾಡಿರ್ತಾಳೆ ಅಲ್ವಾ, ನಾನು ಹೇಳ್ತಿರೋದು ನೀನು ನಂಬ್ತಿಲ್ಲ ತಾನೆ, ನೋಡು ಅಂತ ಹೇಳಿ ಒಂದು ವಿಡಿಯೋನ ತೋರಿಸ್ತಾನೆ. ಇವರ ಮನೆಗೆ ಇಬ್ರು ಪೊಲೀಸ್ ಬಂದಿರ್ತಾರೆ. ಅದರಲ್ಲಿ ಒಬ್ಬರನ್ನ ಕೊಂದಿರ್ತಾನೆ, ಮತ್ತೊಬ್ಬರನ್ನ ಚೇರ್ನಲ್ಲಿ ಕಟ್ಟಿ ಹಾಕಿರ್ತಾನೆ. ಇವಳ ಸಿಸ್ಟರ್ನ ಕೂಡ ತೋರಿಸ್ತಾನೆ. ಅದೇ ವಿಡಿಯೋ ಕಾಲ್ನಲ್ಲಿ ಆ ಪೊಲೀಸ್ನ ಕೂಡ ಕೊಂದು ಹಾಕ್ತಾನೆ. ನಿನ್ನ ಮಗಳು ಎಲ್ಲಿ ಅಂತ ಕೇಳ್ತಾನೆ. ಆ ವಿಡಿಯೋ ಕಾಲ್ನಲ್ಲಿ ಇವರ ಸಿಸ್ಟರ್ ಕೂಡ ಕಾಣ್ತಾರೆ. ಅವಳು ಕಣ್ಣಲ್ಲಿ ಏನೋ ಸಿಗ್ನಲ್ನ ಕೊಡ್ತಾಳೆ. ಅದರಿಂದಾಗಿ ಇವಳು ನನ್ನ ಮಗಳು ಹಾಸ್ಪಿಟಲ್ನಲ್ಲಿ ಇದ್ದಾಳೆ ಅಂತ ಹೇಳ್ತಾಳೆ. ಇದೆಲ್ಲ ಒಂದು ಕಡೆ ಇರಬೇಕಾದ್ರೆ ಸರಿ ನಾನು ಕಳಿಸಿರುವಂತಹ ಆ ಲಿಸ್ಟ್ ಆಫ್ ಸಾಂಗ್ಸ್ ಪ್ಲೇ ಮಾಡು ಅಂತ ಕೇಳ್ತಾನೆ. ಅದು ನನ್ನ ಹತ್ರ ಇಲ್ಲ ಅಂತ ಹೇಳಿದ್ದಕ್ಕೆ ಹೌದಾ, ಹಾಗಾದ್ರೆ ನಾನು ಹೇಳೋ ಸಮಯ ಮತ್ತೆ ಡೇಟ್ನ ಚೆಕ್ ಮಾಡಿ ಆ ಸಮಯದಲ್ಲಿ ಯಾವ ಸಾಂಗ್ನ ಹಾಕಿದ್ಯೋ ಅದೇ ಸಾಂಗ್ನ ಹಾಕು ಅಂತ ಹೇಳ್ತಾನೆ. ಅದು ಹೇಗೆ ನನಗೆ ಗೊತ್ತು ಅಂತ ಕೇಳಿದಾಗ ನೀನೇ ತಾನೇ ಪ್ಲೇ ಮಾಡಿದ್ದು, ಅದೆಲ್ಲ ನನಗೆ ಗೊತ್ತಿಲ್ಲ, ಈಗ ಆ ಸಾಂಗ್ನ ನೀನು ಪ್ಲೇ ಮಾಡಲೇಬೇಕು ಅಂತ ಹೇಳ್ತಾನೆ. ಇವಳಿಗೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಅಲ್ಲಿರುವಂತಹ ಫ್ರೆಂಡ್ನ ಕರೆದು ಒಂದು ಅಡ್ವರ್ಟೈಸ್ಮೆಂಟ್ನ ಹಾಕಿ ಹೇಗಾದ್ರೂ ಮಾಡಿ ನೀನು ಮ್ಯಾನೇಜ್ ಮಾಡು, ನಾನು ಹೋಗಿ ಹುಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಹಿಂದೆನೆ ಈ ಫ್ಯಾನ್ ಮತ್ತೆ ಮತ್ತೊಬ್ಬ ಫ್ರೆಂಡ್ ಕೂಡ ಹೋಗ್ತಾಳೆ. ಯಾವ ಡೇಟ್ ಯಾವ ಸಮಯ ಹೇಳು ಅಂತ ಆ ಫ್ರೆಂಡ್ ಕೇಳಿದಾಗ ಇವಳು ಹೇಳ್ತಾಳೆ. ಆ ಫ್ಯಾನ್ ಕರೆಕ್ಟಾಗಿ ಯಾವ ಸಾಂಗ್ನ ಪ್ಲೇ ಮಾಡಿದ್ರು ಅಂತ ಹೇಳ್ತಾನೆ. ಮೊದಲಿಗೆ ಹೀರೋಯಿನ್ ಇದನ್ನ ನಂಬೋಲ್ಲ, ಆದ್ರೆ ಡೇಟಾಬೇಸ್ನ ಚೆಕ್ ಮಾಡಿದ್ರೆ ಆ ಫ್ಯಾನ್ ಹೇಳಿದ್ದೆ ಕರೆಕ್ಟ್ ಆಗಿರತ್ತೆ. ಈ ಸಾಂಗ್ನ ಪ್ಲೇ ಮಾಡಿದ್ಮೇಲೆ ಆ ವಿಲನ್ ಕೂಡ ಕೇಳ್ತಾನೆ, ತುಂಬಾನೇ ಕೋಪಗೊಳ್ತಾನೆ. ಇವಳಿಗೆ ಮತ್ತೆ ಫೋನ್ ಮಾಡಿ ನೀನು ಕರೆಕ್ಟ್ ಆಗಿರೋ ಸಾಂಗ್ನೇ ಪ್ಲೇ ಮಾಡಿದ್ಯಾ, ಆದ್ರೆ ಬೇರೆ ಸಿಂಗರ್ನ ಸಾಂಗ್ ಹಾಕಿದ್ಯಾ ಅಂತ ಹೇಳಿ ಇವನು ಅವಳ ಸಿಸ್ಟರ್ನ ಒಂದು ಬೆರಳನ್ನ ಕಟ್ ಮಾಡ್ಬಿಡ್ತಾನೆ. ಸರಿ ಮುಂದಿನ ಸಾಂಗ್ಗೆ ಹೋಗೋಣವಾ ಅಂತ ಹೇಳಿ ಆ ವಿಲನ್ ಒಂದು ದಿನಾಂಕ ಮತ್ತೆ ಸಮಯವನ್ನ ಹೇಳಿ ಆ ದಿನದಲ್ಲಿ ನೀನು ಯಾವ ಡೈಲಾಗ್ನ ಹೇಳಿದ್ಯೋ ಅದೇ ಡೈಲಾಗ್ನ ಹೇಳು ಅಂತ ಕೇಳ್ತಾನೆ. ಇವಳಿಗೆ ಏನು ಅರ್ಥನೇ ಆಗೋಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗದೆ ಅವರ ಫ್ರೆಂಡ್ಸ್ ಹತ್ರ ಬಂದು ಅವತ್ತಿನ ದಿನಾಂಕದಲ್ಲಿ ನಾನು ಯಾವ ಡೈಲಾಗ್ ಹೇಳ್ದೆ ಅಂತ ಕೇಳಿದ್ದಕ್ಕೆ ಅದು ನಮ್ಗೆ ಹೇಗೆ ಗೊತ್ತು ಅಂತ ಅವರು ಹೇಳ್ತಾರೆ. ಅಲ್ಲಿರುವಂತಹ ಫ್ಯಾನ್ ಅವತ್ತು ಹೇಳಿದ ಡೈಲಾಗ್ನ ಹೇಳ್ತಾನೆ. ಅದನ್ನ ಇವಳು FM ನಲ್ಲಿ ಹೇಳ್ತಾಳೆ. ಅದು ಕರೆಕ್ಟ್ ಆಗಿರೋ ಡೈಲಾಗೆ ಆಗಿರತ್ತೆ. ಅದು ಮಾತ್ರ ಅಲ್ಲದೆ ಆ ಡೈಲಾಗ್ ಹೇಳಿದ್ಮೇಲೆ ಯಾವ ಸಾಂಗ್ನ ನೀನು ಪ್ಲೇ ಮಾಡಿದ್ಯೋ ಅದೇ ಸಾಂಗ್ನ ನೀನು ಪ್ಲೇ ಮಾಡಬೇಕು ಅಂತ ಹೇಳ್ತಾನೆ. ಅದನ್ನ ಇವಳು ಆಲ್ರೆಡಿ ರೆಡಿ ಮಾಡಿಟ್ಟಿರ್ತಾಳೆ. ಅದನ್ನ ಪ್ಲೇ ಮಾಡಬೇಕಾದ್ರೆ ಈ ಹೆಡ್ ಇಲ್ಲಿಗೆ ಬರ್ತಾನೆ, ತುಂಬಾನೇ ಕೋಪಗೊಂಡು ಅವನು ಸೆಲೆಕ್ಟ್ ಮಾಡಿರುವಂತಹ ಸಾಂಗ್ನ ಪ್ಲೇ ಮಾಡಿಬಿಡ್ತಾನೆ. ತುಂಬಾನೇ ಕೋಪಗೊಂಡ ವಿಲನ್ ಅವಳ ಸಿಸ್ಟರ್ನ ಕೊಂದು ಹಾಕ್ತಾನೆ. ಇವಳು ತುಂಬಾನೇ ಕೋಪಗೊಂಡು ಆ ಹೆಡ್ನ ಬೈತಾಳೆ. ಅದೇ ಸಮಯದಲ್ಲಿ ಒಂದು ವಿಡಿಯೋ ಕಾಲ್ ಬರುತ್ತೆ. ಅವಳ ಸಿಸ್ಟರ್ನ ಕೊಂದಿರೋ ವಿಡಿಯೋನ ನೋಡಿ ಇವಳು ಮೂರ್ಛೆಗೊಂಡು ಕೆಳಗಡೆ ಬಿದ್ದೋಗ್ತಾಳೆ. ಇವಳ ಫೋನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಇವಳನ್ನ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಗೊತ್ತಾಗತ್ತೆ. ಈಗ ಏನ್ ಮಾಡೋಣ ಅಂತ ಹೇಳಿ ಡಿಸ್ಕಸ್ ಮಾಡ್ಬೇಕಾದ್ರೆ ಆ ಹೆಡ್ ಒಂದು ವಿಷಯವನ್ನ ಹೇಳ್ತಾನೆ.
ಇವಳ ಕೆಲಸಕ್ಕೆ ರಿಪ್ಲೇಸ್ಮೆಂಟ್ಗಾಗಿ ಒಂದು ಹುಡುಗಿಯನ್ನ ಸೆಲೆಕ್ಟ್ ಮಾಡಿರ್ತಾರೆ ಅಲ್ವಾ, ಆ ಹುಡುಗಿಯನ್ನ ಇವನೇ ಕಿಡ್ನಾಪ್ ಮಾಡಿ ಸಾಯಿಸಿದ್ದು ಅಂತ ಹೇಳ್ತಾನೆ. ಹೀರೋಯಿನ್ ಎದ್ದೋಳ್ತಾಳೆ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಹೆಡ್, ಇಲ್ಲ, ಈಗ ನಡೀತಿರೋ ಟೆಲಿಕಾಸ್ಟ್ನ ಸ್ಟಾಪ್ ಮಾಡಿದ್ರೆ ಅವನು ಎಲ್ಲರನ್ನ ಕೊಲ್ತಾನೆ, ಅವನಿಗೆ ಬೇಕಾಗಿರೋದು ಈ ಶೋ ಮಾತ್ರನೇ ಅಂತ ಹೇಳ್ತಾನೆ. ಸರಿ, ಹಾಗಾದ್ರೆ ವ್ಯಾನ್ನಲ್ಲಿ ಹೋಗ್ಬೇಕಾದ್ರೆ ನಾವು ಬ್ರಾಡ್ಕಾಸ್ಟ್ ಮಾಡೋಣ, ಅದಕ್ಕೆ ಬೇಕಾಗಿರೋದನ್ನ ಅರೇಂಜ್ ಮಾಡಿ ಅಂತ ಅಲ್ಲಿಂದ ಹೊರಡ್ತಾರೆ. ಈ ವಿಲನ್ ಮತ್ತೆ ಕಾಲ್ ಮಾಡಿ ಈ ಶೋನಲ್ಲಿ ನನ್ನ ಕಾಲ್ನ ಮಾತ್ರನೇ ನೀನು ಅಟೆಂಡ್ ಮಾಡಬೇಕು ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಇವರ ಮಗಳು ಅಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾಳೆ. ಆಗ ಹೀರೋಯಿನ ಸಿಸ್ಟರ್ನ ಮಗಳು ಅಳುವಂತಹ ಶಬ್ದ ಕೇಳತ್ತೆ. ಅವಳನ್ನ ಕೂಡ ಕಾಪಾಡೋಣ ಅಂತ ಹೇಳಿ ಹೋಗ್ತಾಳೆ. ಅವಳ ಕೈಗೆ ಕಟ್ಟಿ ಹಾಕಿರುವಂತಹ ಕಟ್ಟನ್ನ ತೆಗಿತಾಳೆ. ಅವಳನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಹಾಗೆ ನಿಧಾನಕ್ಕೆ ಹೊರಗಡೆ ಬರಬೇಕಾದ್ರೆ ಇನ್ನೇನು ತಪ್ಪಿಸ್ಕೊಳ್ತಾರೆ ಅಂತ ನಾವ್ ಅನ್ಕೊಂಡ್ರೆ ಸಡನ್ ಆಗಿ ಆ ವಿಲನ್ ನೋಡಿ ಹೀರೋಯಿನ್ ಸಿಸ್ಟರ್ ಮಗಳನ್ನ ಹಿಡಿತಾನೆ. ಹೀರೋಯಿನ್ನ ಮಗಳು ತಪ್ಪಿಸ್ಕೊಳ್ತಾಳೆ. ಇವರು ಕಾರ್ನಲ್ಲಿ ಬರಬೇಕಾದ್ರೆ ಬ್ರಾಡ್ಕಾಸ್ಟ್ ಮಾಡ್ತಿರ್ತಾರೆ ಅಲ್ವಾ. ಆಗ ಈ ವಿಲನ್ ಒಬ್ಬ ಫ್ಯಾನ್ ಅಂತ ಹೇಳಿ ಕಾಲ್ ಮಾಡ್ತಾನೆ. ಈ ಶೋಗೆ ಕರೆಕ್ಟ್ ಆಗಿರುವಂತಹ ಪರ್ಸನ್ ನೀವು ಮಾತ್ರನೇ, ನೀವೇ ಈ ಶೋನ ಮಾಡಬೇಕು, ಬೇರೆ ಯಾರಾದರೂ ಮಾಡಿದ್ರೆ ನಾನು ಅಕ್ಸೆಪ್ಟ್ ಮಾಡೋಲ್ಲ ಅಂತ ಹೇಳಿ ಹೇಳ್ತಾನೆ. ಕೊನೆಗೆ ಹೀರೋಯಿನ್ ಇವರ ಮನೆಗೆ ಬರ್ತಾರೆ. ಸಡನ್ ಆಗಿ ಇವನ ಕಾಲ್ ಕೂಡ ಕಟ್ ಆಗತ್ತೆ. ಈ ಕಾನ್ವರ್ಸೇಷನ್ ಕಟ್ ಆದ್ರೆ ಅವನು ಕೋಪಗೊಳ್ತಾನೆ ಅಂತ ಹೇಳಿ ಮತ್ತೆ ಅವಳು ಕಂಟಿನ್ಯೂ ಮಾಡ್ತಾಳೆ. ಆಗ ಇವರ ಹೆಡ್ ಬರ್ತಾರೆ. ನಾನು ಆಲ್ರೆಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ಹೀರೋಯಿನ್ ತುಂಬಾನೇ ಕೋಪಗೊಂಡು ಅವರನ್ನ ಬೈತಾಳೆ. ಯಾರು ಹೇಳಿದ್ದು ನಿಮ್ಗೆ ಕಾಲ್ ಮಾಡಿ ತಿಳಿಸಿ ಅಂತ, ನನ್ನ ಮಕ್ಕಳಿಗೆ ಏನಾದ್ರೂ ಆದ್ರೆ ನಿಮ್ಮನ್ನ ನಾನು ಸುಮ್ನೆ ಬಿಡೋಲ್ಲ ಅಂತ ಹೇಳಿ ಅವರಿಗೆ ಬೈತಾಳೆ. ಈ ವಿಲನ್ ಮತ್ತೆ ಕಾಲ್ ಮಾಡ್ತಾನೆ, ಒಂದು ಕಥೆಯನ್ನ ಹೇಳ್ತಾನೆ. ನಾನು ಎರಡು ಮೊಲಗಳನ್ನ ಸಾಕಿದ್ದೆ, ಅದು ನನ್ನ ಹತ್ರದಿಂದ ತಪ್ಪಿಸ್ಕೊಂಡು ಹೋಯ್ತು, ಅದನ್ನ ಹುಡುಕಿ ನಾನು ಕೊಲೆ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಪೊಲೀಸ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿರೋದ್ರಿಂದ ಆ ಸ್ಥಳಕ್ಕೆ ಪೊಲೀಸ್ ಬರ್ತಾರೆ. ಈ ವ್ಯಾನ್ನಲ್ಲಿ ಇವರ ಫ್ಯಾನ್ ಕೂಡ ಬರ್ತಾರೆ. ನಿಮ್ಮ ಜೊತೆ ಸೇರಿ ನಾನು ಕೂಡ ಹುಡುಕ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಇವಳು ಕರ್ಕೊಂಡು ಹೋಗ್ತಾಳೆ. ಪೊಲೀಸ್ ಬಂದು ನೋಡಿದ್ರೆ ಇವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಹೀರೋಯಿನ್ ಮತ್ತೆ ಫ್ಯಾನ್ ಇವರ ಮನೆಗೆ ಬಂದು ಹುಡುಕ್ತಾರೆ. ಆದ್ರೆ ಅಲ್ಲಿ ಅವನು ಇರೋದೇ ಇಲ್ಲ. ಎಲ್ಲಿ ಹೋದ ಅಂತ ಹೇಳಿ ಹುಡುಕ್ತಾರೆ. ಆ ವಿಲನ್ ಸಿಸ್ಟರ್ ಮಗಳನ್ನ ಕರ್ಕೊಂಡು ಹೊರಗಡೆ ಬರಬೇಕಾದ್ರೆ ಹೀರೋಯಿನ್ ಮಗಳು ಕೂಡ ಇವನ ಕೈಗೆ ಸಿಕ್ಕಾಕೊಳ್ತಾಳೆ. ಇವರಿಬ್ಬರನ್ನ ಎತ್ಕೊಂಡು ಬರ್ಬೇಕಾದ್ರೆ ಫ್ಯಾನ್ ಇವನನ್ನ ನೋಡ್ಬಿಡ್ತಾನೆ. ಇವನ ಜೊತೆ ಜಗಳ ಆಡ್ತಾನೆ, ಚೆನ್ನಾಗಿ ಆ ಫ್ಯಾನ್ನ ಹೊಡೆದಾಕ್ತಾನೆ. ಇದನ್ನ ಹೀರೋಯಿನ್ ದೂರದಿಂದ ನೋಡ್ತಿರ್ತಾಳೆ. ಓಡಿ ಬರ್ಬೇಕಾದ್ರೆ ಈ ವಿಲನ್ ಅವನನ್ನ ಹಾಗೆ ಬಿಟ್ಟು ಅಲ್ಲಿಂದ ಕಾರ್ನಲ್ಲಿ ಹೊರಟೋಗ್ತಾನೆ. ಹೀರೋಯಿನ್ ಏನ್ ಮಾಡೋದು ಅಂತಾನೆ ಗೊತ್ತಾಗದೆ ಸುಮ್ನೆ ಕುತ್ಕೊಂಡಿರ್ತಾಳೆ. ಆಗ ಪೊಲೀಸ್ ಬಂದು ಈ ವಿಲನ್ ಬಗ್ಗೆ ಹೇಳ್ತಾರೆ, ಅವನೊಬ್ಬ ಸೈಕೋ, ನಿಮ್ಮ ಪ್ರೋಗ್ರಾಮ್ನಲ್ಲಿ ಸ್ಪೀಚ್ನ ಕೊಟ್ಟಿದ್ರಿ ಅಲ್ವಾ, ಈ ತರ ಒಬ್ಬ ಹೀರೋ ಬರ್ತಾನೆ, ಎಲ್ಲಾ ಕ್ರೈಮ್ಸ್ನ ಕಂಟ್ರೋಲ್ ಮಾಡ್ತಾನೆ ಅಂತ ಹೇಳಿ, ಅದರಿಂದಾಗಿ ಇವನು ಅವನೇ ಹೀರೋ ಅಂತ ತಿಳ್ಕೊಂಡು ನೀವು ಯಾವಾಗೆಲ್ಲ ಒಂದು ಸಾಂಗ್ನ ಪ್ಲೇ ಮಾಡ್ತಿದ್ರೋ ಮತ್ತೆ ಮೋಟಿವೇಶನ್ ಸ್ಪೀಚ್ನ ಹೇಳ್ತಿದ್ರೋ ಅದನ್ನ ಅವನಿಗೆ ಹೇಳ್ತಿರೋದು ಅಂತ ಅನ್ಕೊಂಡು ಯಾರೆಲ್ಲ ಕ್ರೈಮ್ನ ಮಾಡ್ತಾರೋ ಅವರನ್ನ ಹುಡುಕಿ ಒಬ್ಬೊಬ್ಬರನ್ನ ಕೊಂದು ಹಾಕಿದಾನೆ ಅಂತ ಈ ಪೊಲೀಸ್ ಹೇಳ್ತಾರೆ. ಒಮ್ಮೆ ಇವನನ್ನ ಅರೆಸ್ಟ್ ಮಾಡಿದಾಗ ಜಡ್ಜ್ ಇವನು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಹೇಳಿ ಇವನನ್ನ ರಿಲೀಸ್ ಮಾಡಿದ್ದಾರೆ. ಇವನು ಮಾಡಿದ ಮೊದಲನೇ ಕೊಲೆ ಯಾವುದು ಅಂತಂದ್ರೆ ಒಂದು ಹುಡುಗ ಒಬ್ಬ ಹುಡುಗಿಯನ್ನ ಚೆನ್ನಾಗಿ ಹೊಡೆದಿರ್ತಾನೆ. ಇದನ್ನ ನೋಡಿ ತಡ್ಕೊಳ್ಳೋಕಾಗದೆ ಇವನು ಕೊಲೆ ಮಾಡಿರ್ತಾನೆ. ಇದನ್ನೆಲ್ಲ ಪೊಲೀಸ್ ಹೇಳಬೇಕಾದ್ರೆ ಟಿವಿಯಲ್ಲಿ ಒಂದು ವಿಡಿಯೋ ಬರುತ್ತೆ, ಅಲ್ಲಿ ಒಬ್ಬನನ್ನ ಆ ವಿಲನ್ ಕೊಲೆ ಮಾಡಿರ್ತಾನೆ. ಅದು ಹೇಗೆ ಅಂತಂದ್ರೆ FM ನಲ್ಲಿ ಸ್ಪೀಚ್ನ ಕೊಡಬೇಕಾದ್ರೆ ಈ ಕೊಲೆಯನ್ನ ಹೀರೋ ತರ ಮಾಡಿರ್ತಾನೆ. ಇವಳ ಬಗ್ಗೆ ನ್ಯೂಸ್ನಲ್ಲಿ ಬರೋದ್ರಿಂದ ಅಲ್ಲಿರುವಂತಹ ಎಲ್ಲಾ ಟಿವಿ ಚಾನೆಲ್ಸ್ ಇವಳ ಹತ್ರ ಬಂದು ಇಂಟರ್ವ್ಯೂ ಮಾಡ್ತಾರೆ. ಆಗ ಅವಳು ಆ ವಿಲನ್ನ ಹೀರೋ ಅಂತ ಹೇಳ್ತಾಳೆ. ಮತ್ತೆ ನಿನ್ನನ್ನು ನಾನು ಹೀರೋ ಅಂತ ಹೇಳಿದ್ದೀನಿ, ನನಗೆ ನೀನು ಕಾಲ್ ಮಾಡು ಅಂತ ಆ ಲೈವ್ನಲ್ಲೇ ಮೆಸೇಜ್ನ ಕಳಿಸ್ತಾಳೆ. ಅದೇ ತರ ಈ ವಿಲನ್ ಕಾಲ್ ಮಾಡ್ತಾನೆ, ಒಂದು ಜಾಗಕ್ಕೆ ಇವಳನ್ನ ಮೀಟ್ ಮಾಡೋಕೆ ಕರೀತಾನೆ.
ಇವಳು ಕೂಡ ಸರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಹಿಂದೆನೆ ಪೊಲೀಸ್ ಅವರು ಇವಳನ್ನ ಫಾಲೋ ಮಾಡ್ತಾರೆ. ಆ ವಿಲನ್ ಈ ಪೊಲೀಸ್ನ ಡೈವರ್ಟ್ ಮಾಡಿ ಒಂದು ಹಳೆಯ ಬ್ರಿಡ್ಜ್ ಹತ್ರ ಹೀರೋಯಿನ್ನ ಕರ್ಕೊಂಡು ಹೋಗ್ತಾನೆ. ಈ ಫ್ಯಾನ್ ಕೂಡ ಇವರ ಜೊತೆ ಬರ್ತಾನೆ. ಸರಿ, ಇಬ್ರು ಸೇರಿ ಮಕ್ಕಳನ್ನ ಹುಡ್ಕೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಈ ವಿಲನ್ ಆ ಇಬ್ರು ಮಕ್ಕಳನ್ನ ಒಂದು ಕಂಟೈನರ್ನಲ್ಲಿ ಹಾಕಿ ಭೂಮಿಯಲ್ಲಿ ಹೂತಾಕಿರ್ತಾನೆ. ಇವರಿಬ್ರು ಹುಡುಕ್ಬೇಕಾದ್ರೆ ಆ ವಿಲನ್ ಈ ಫ್ಯಾನ್ನ ಹಿಡಿದು ಚೆನ್ನಾಗಿ ಹೊಡಿತಾನೆ. ಅದೇ ಸಮಯದಲ್ಲಿ ಹೀರೋಯಿನ್ ಅವಳ ಮಕ್ಕಳನ್ನ ನೋಡ್ಬಿಡ್ತಾಳೆ. ಕಾಪಾಡೋಣ ಅಂತ ಹೇಳಿ ಆ ಲಾಕ್ನ ತೆಗಿಬೇಕಾದ್ರೆ ಈ ವಿಲನ್ ಅವಳನ್ನ ಎಳ್ಕೊಂಡು ಕರ್ಕೊಂಡು ಹೋಗ್ತಾನೆ. ನಿನ್ ಹತ್ರ ನಾನು ಮಾತಾಡ್ಬೇಕು, ಸೊ FM ಲೈನ್ನಲ್ಲಿ ಲೈವ್ಗೆ ಬಾ ಅಂತ ಹೇಳಿ ಅಲ್ಲೇ ಎತ್ಕೊಂಡು ಅವಳು ಕೂಡ ಬರ್ತಾಳೆ. ಈ ಹೀರೋಯಿನ್ ಬಗ್ಗೆ ಅವನು ಒಂದು ವಿಷಯವನ್ನ ಹೇಳ್ತಾನೆ. ಅದೇನಂತಂದ್ರೆ, ಹಿಂದೆ ಹೀರೋಯಿನ್ ಮತ್ತೆ ಅವಳ ಫ್ರೆಂಡ್ ಕಾರ್ನಲ್ಲಿ ಹೋಗ್ತಿರ್ತಾರೆ ಅಲ್ವಾ, ಆಗ ಒಬ್ಬ ಹುಡುಗ ಒಂದು ಹುಡುಗಿಯನ್ನ ಚೆನ್ನಾಗಿ ಹೊಡಿತಿರ್ತಾನೆ. ಆಗ ಹೀರೋಯಿನ್ ಹೇಳಿರ್ತಾಳೆ, ಇದೆಲ್ಲ ಯಾಕೆ ನಮ್ಗೆ, ಇಲ್ಲಿಂದ ನಾವು ಹೋಗೋಣ, ಸುಮ್ನೆ ತೊಂದರೆ ಯಾಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗಿರ್ತಾರೆ ಅಲ್ವಾ. ಆಗ ಆ ಕಾರ್ನ ಓಡಿಸ್ಕೊಂಡು ಬಂದಿದ್ದು ಈ ವಿಲನೇ. ಈ FM ನಲ್ಲಿ ನೀನು ಎಷ್ಟೆಲ್ಲ ಅಡ್ವೈಸ್ ಮಾಡಿದೆ, ಆದ್ರೆ ನೀನು ನಡ್ಕೊಂಡಿದ್ದು ಹೇಗೆ ಅಂತ ಕೇಳ್ತಾನೆ. ಅದು ಮಾತ್ರ ಅಲ್ಲದೆ ಆ ಇನ್ಸಿಡೆಂಟ್ನಲ್ಲಿ ಒಬ್ಬ ಹುಡುಗ ಹೊಡೆದಿರ್ತಾನೆ ಅಲ್ವಾ, ಅವನನ್ನ ಇವನು ಕಿಡ್ನಾಪ್ ಮಾಡಿಕೊಂಡು ಇಲ್ಲಿ ಕರ್ಕೊಂಡು ಬಂದು ಕಟ್ಟಿ ಹಾಕಿರ್ತಾನೆ. ಇವನನ್ನ ನೀನು ಶೂಟ್ ಮಾಡಿ ಕೊಲ್ಲು, ಆಗ ಮಾತ್ರನೇ ನಿನ್ನ ಮಕ್ಕಳನ್ನ ನಾನು ಬಿಡ್ತೀನಿ ಅಂತ ಹೇಳ್ತಾನೆ. ಇದೇ ಸಮಯದಲ್ಲಿ ಈ ಫ್ಯಾನ್ ಆ ಮಕ್ಕಳನ್ನ ಕಾಪಾಡ್ತಾನೆ. ಈ ಶಬ್ದವನ್ನ ಕೇಳಿದ ವಿಲನ್ ಇವನನ್ನ ಕೊಂದು ಹಾಕಿ ಹೊರಗಡೆ ಹೋಗ್ತಾನೆ. ಆ ಫ್ಯಾನ್ನ ಅಟ್ಟಾಡಿಸ್ಕೊಂಡು ಹೋಗಿ ಅವನನ್ನ ಕೂಡ ಸುಡ್ತಾನೆ. ಅದೇ ಸ್ಥಳಕ್ಕೆ ಪೊಲೀಸ್ ಕೂಡ ಬರತ್ತೆ. ತುಂಬಾನೇ ಕೋಪಗೊಂಡ ವಿಲನ್ ಆ ಹೀರೋಯಿನ್ನ ಸಾಯಿಸೋಣ ಅಂತ ಹೇಳಿ ಒಳಗಡೆ ಹೋಗ್ತಾನೆ. ಆಗ ಅವಳಿಗೆ ಕಟ್ಟಿದ್ದ ಕಟ್ಟನ್ನ ಬಿಚ್ಚಿ ಇವನನ್ನ ಹೊಡಿತಾಳೆ. ಇವರಿಬ್ಬರ ಮಧ್ಯೆ ಜಗಳ ಆಗತ್ತೆ. ಆಗ ಹೀರೋಯಿನ್ ಅಲ್ಲಿರೋಂತಹ ಗನ್ನ ತಗೊಂಡು ಆ ವಿಲನ್ನ ಸುಟ್ಟು ಹಾಕ್ತಾಳೆ. ಇದೆಲ್ಲ TVಯಲ್ಲಿ ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಿರತ್ತೆ. ಹಾಗೆ ಪಕ್ಕದಲ್ಲೇ ಇದ್ದಂತಹ ಫ್ಯಾನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಕೊನೆಗೆ ಹೀರೋಯಿನ್ ಅವರ ಮಕ್ಕಳ ಜೊತೆ ಒಂದಾಗ್ತಾರೆ. ಇಲ್ಲಿಗೆ ಈ ಚಿತ್ರದ ಕಥೆಯನ್ನ ಕೂಡ ಮುಗಿಸ್ತಾರೆ. ಅದರಿಂದಾನೇ ಹೇಳೋದು, ಮತ್ತೊಬ್ಬರಿಗೆ ಅಡ್ವೈಸ್ ಮಾಡೋಕೆ ಮುಂಚೆ ನಾವು ಅದನ್ನ ಫಾಲೋ ಮಾಡಬೇಕು ಅಂತ. ಈ ಚಿತ್ರದ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.